ಇನ್ನು ಕಲಬುರಗಿಯ ಕೈ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಪರವಾಗಿ ಈಗ ಮತದಾರರು ಒಲವನ್ನ ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗೆ ಮಾರು ಹೋಗಿದ್ದಾರೆ ಜನರು ಗೃಹಲಕ್ಷ್ಮಿಯ ಎರಡು ಸಾವಿರ ಹಣ ನಮ್ಮ ಮನೆ ಖರ್ಚಿಗೆ ಸಹಾಯಕ ಆಗ್ತಾ ಇದೆ ಹಾಗಾಗಿ ಕಾಂಗ್ರೆಸ್ನ ಒಂದೊಂದು ಗ್ಯಾರಂಟಿಯು ಕೂಡ ಮಹಿಳೆಯರಿಗೆ ಅನುಕೂಲ ಆಗ್ತಾ ಇದೆ ಗೃಹಲಕ್ಷ್ಮಿಯಿಂದ ಬರ್ತಾ ಇರುವಂತಹ ಎರಡು ಸಾವಿರ ರೂಪಾಯಿಯನ್ನ ಮನೆಯ ಕೆಲವೊಂದು ಖರ್ಚುಗಳಿಗೆ ಬಳಕೆ ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಮಕ್ಕಳ ಟ್ಯೂಷನ್ಗೂ ಕೂಡ ಹೆಚ್ಚು ಸಹಕಾರಿಯಾಗಿದೆ ಉಚಿತ ಬಸ್ ಯೋಜನೆ ಮಾಡಿದ್ರಿಂದ ಕಾಂಗ್ರೆಸ್ಗೆ ನಾವು ಮತವನ್ನ ಹಾಕ್ತೀವಿ ಮಹಿಳೆಯರಿಗೆ ಹಣ ಬಂದಿದ್ದು ಗಂಡಸರಿಗೂ ಕೂಡ ಅನುಕೂಲ ಆಗಿದೆ ಕಾಂಗ್ರೆಸ್ ಪಕ್ಷ ನಮ್ಮೂರಿಗೆ ಮೂಲಭೂತ ಸೌಕರ್ಯವನ್ನ ನೀಡಿದೆ ಅನ್ನಭಾಗ್ಯ ಅನುಕೂಲ ಆಗಿದೆ ಹೀಗಾಗಿ ನಾವು ಕಾಂಗ್ರೆಸ್ಗೆ ನಮ್ಮ ಮತವನ್ನ ಹಾಕ್ತೀವಿ ಅಂತ ಮತದಾರರು ಕಾಂಗ್ರೆಸ್ನತ್ತ ತಮ್ಮ ಒಲವನ್ನ ತೋರಿಸಿದ್ದಾರೆ ಕಲಬುರಗಿ ಲೋಕಸಭಾ ಕ್ಷೇತ್ರದ ಮತದಾರರನ್ನ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ಮಾತನಾಡಿಸಿದ್ದಾರೆ ಮತದಾರರು ಏನ್ ಹೇಳಿದ್ರು ಕೇಳೋಣ ಬನ್ನಿ ಕಲಬುರಗಿ ಲೋಕಸಭಾ ಮತದಾನಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿರ್ತಕ್ಕಂಥದ್ದು ಹಾಗಾದರೆ ಈ ಒಂದು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷದ ಪರ ಒಂದು ಗಾಳಿ ಬೀಸ್ತಾ ಇದೆ ಅಂತಕ್ಕಂಥ ವಿಚಾರವಾಗಿ ಈ ಒಂದು ಕಲಬುರಗಿಯ ಒಂದು ಗ್ರಾಮೀಣ ಭಾಗದಲ್ಲಿ ನಾವಿದ್ದೇವೆ ಗ್ರಾಮೀಣ ಭಾಗದ ಮಹಿಳೆಯರ ಒಲವು ಯಾರ ಕಡೆ ಇದೆ ಯಾವ ಪಕ್ಷ ಯಾವ ಅಭ್ಯರ್ಥಿ ಅವ್ರಿಗೆ ಬೇಕು ಏನು ಕೆಲಸ ಆಗಿದೆ ಅನ್ನೋಂಥ ವಿಚಾರವಾಗಿ ಸವಿಸ್ತರವಾಗಿ ಇದೀಗ ನಾವು ಮಹಿಳೆಯರೊಂದಿಗೆ ಮಾತಾಡ್ತಾ ಹೋಗ್ತೀನಿ ಈ ಒಂದು ಚುನಾವಣೆಯಲ್ಲಿ ನಿಮ್ಮ ಕೆಲಸ ಆಗಿದೆ ನಾವು ಇವ್ರಿಗೆ ಹಾಕಿವಿ ನೋಡ್ರಿ ಕಾಂಗ್ರೆಸ್ ಇದು ಕಾಂಗ್ರೆಸ್ಗೆ ಹಾಕಿವಿ ಹಾ ಈಗ ಅವ್ರು ಉಳಿಂತ ಸಲ ಅನುಕೂಲ ಆಗ್ಯದ ನೋಡ್ರಿ ರಾಷನ್ ಬರ್ಲತ್ತ ರೊಕ್ಕ ಬರ್ಲಾಗತ್ತ ಹ್ಮ್ ಎಲ್ಲ ಅನುಕೂಲ ಆಗ್ಯದ ನಮ್ಗೆ ಏನಾನ ಪ್ರಾಬ್ಲಮ್ ಇತ್ತಂದ್ರೆ ಹೋಗ್ತೀವಿ ರೊಕ್ಕ ತಗೋತೀವಿ ಏನಾನ ನಮ್ದು ನಡ್ಸ್ಕೋತೀವಿ ಎಲ್ಲ ಚಲೋ ನಡದ್ ನೋಡ್ರಿ ಮತ್ತಿಂಗ್ ರೂಪಾಯಿ ರೂಪಾಯಿ ಅದೇ ಯಾವದೇ ಮಕ್ಕಳು ಏನ ಅದು ಆಯ್ತು ಇದು ಆಯ್ತು ಸಮಕ್ಷ ಆಯ್ತು ಅಂದ್ರೆ ಮನಿ ಖರ್ಚಿಗೆ ಹೋಗ್ತಾವ್ ನೋಡ್ರಿ ಮತ್ತೆ ಜಮಾನ ಇಲ್ಲ ಹೌದಿಲ್ರಿ ಬಳಿ ಮತ್ತೆ ನಮ್ ಮನ್ಯಾಗ ಸ್ವಲ್ಪ ಈಗ ವಯಸ್ಸಾಗ್ ಆಗ್ಯಾರ ಈಗ ಒಂದಿನ ಮಾಡ್ತಾರ ಒಂದಿನ ಮಾಡಲ್ಲ ಯಾವಾಗನ ಬೇಕಾದ್ರೆ ಎಲ್ಲಾ ಖರ್ಚಿಗೆ ಹಾಕಿ ಬೇಕಾಗ್ತದ ನೋಡ್ರಿ ಎಲ್ಲ ಆರಾಮಾಯ್ ನೋಡ್ರಿ ಯೋಜನೆ ಉಪಯೋಗ ಹೌದ್ರಿ ಹ್ಮ್ ಕಾಂಗ್ರೆಸ್ಗೆ ಹಾಕ್ತಿವ್ರಿ ನಾವು

ಎಷ್ಟು ಪ್ರಮುಖ ಅಂತೀವಿ ನೋಡಿರಿ ಯಾವುದನ್ನು ನಮ್ಮ ಸಮ್ ನಮ್ದು ಅಸ್ಲೊಳಗೆ ನಾವು ಬಳ್ಸ್ಕೊತೀವಿ ಸರ್ ಅದು ಆಗಲಿ ತರಕಾರಿ ಆಗಲಿ ಮನೆ ಸಂಸಾರಕ್ಕಾಗಲಿ ಯಾವುದೊಂದು ಅಡಚಣೆದೊಳಗೆ ನಮ್ಗೆ ಇದಾಗಲ್ಲ ಕೇಳೋ ಅವಶ್ಯಕತೆ ಇಲ್ಲ ಇಲ್ಲ ಸರ್ ಇಲ್ಲ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಕಾಂಗ್ರೆಸ್ ಕಾಂಗ್ರೆಸ್ ಸರ್ರ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಖರೆ ಆಗತ್ತೆ ಕಾಂಗ್ರೆಸ್ ಖರೀತಿ ನಮ್ದು ಎಲ್ಲಟ್ಟು ಅನ್ಕುಲ್ ಮಾಡ್ಯಾರೀ ಸ್ವಲ್ಪ ಏನ್ ನಮ್ಗೆಲ್ಲ ಲೈಟ್ ಫಿರಿ ಅದ ಬಸ್ಗಳು ಅವರ್ಡ್ ಸಾಯಿರ್ ತರ್ತೀವಿ ತಿಂತೀವಿ ಕುಡ್ತೀವಿ ಅನುಕೂಲ ಅದ್ರಿ ನಾವಂತ್ರ ಅವ್ರಿಗೆ ಹಾಕೋದು ಯಾರಿಗೇನು ಹಾಕೋಲ್ಲ ದುನಿಯದ್ ಮಂದಿ ದುನಿಯದ್ ಮಾತಾಡ್ರಿ ನಾವು ಹಾಕದ ಅವ್ರಿಗೆ ನಮ್ಗೆ ಅವರೇ ಬದುಕ್ ಅವ್ರಿಗೆ ಹಾಕೋದು ನಾವು ನಾವು ಕಾಂಗ್ರೆಸ್ಗೆ ಹಾಕ್ಲತ್ತೀ ಯಾಕಂದ್ರ ಮತ್ತ್ ತಿಂಗ್ಳ ತಿಂಗ್ಳ ಸಹಾಯ ಮಾಡ್ಲಾಕತ್ತಾರೀ ಎರಡ್ ಎರಡ್ ಸಾವಿರ ಮಾಡ್ಲಾಕತ್ತಾರ ಮತ್ತ ರಾಸನ ಹಾಕ್ಲಕತ್ತಾರೀ ಅವ್ರಿಗೆ ಮಾಡರ್ತಿವ್ರಿ ಅವರಿಗೆ ಆಗ್ತಾರೆ ಇಲ್ಲಿ ಒಟ್ಟಾರೆಯಾಗಿ ಒಂದು ಈ ಗ್ರಾಮೀಣ ಭಾಗದ ಮಹಿಳೆಯರಲ್ಲಿ ಏನಂತಂದರೆ ಈ ಒಂದು ಗ್ಯಾರಂಟಿ ಯೋಜನೆಯಿಂದ ಸಾಕಷ್ಟು ಅನುಕೂಲ ಆಗಿದೆ ಅನ್ನೋವಂಥ ನಿಟ್ಟಿನಲ್ಲಿ ಮಾತುಗಳನ್ನು ಹೇಳ್ತಕ್ಕಂಥದ್ದು ಏನಂತಂದರೆ ಈ ಒಂದು ಗ್ಯಾರಂಟಿ ಯೋಜನೆ ಎರಡು ಸಾವಿರ ರೂಪಾಯಿ ತಮ್ಮ ಮನೆ ನಡೆಸೋಕ್ಕಾಗಿರ್ಬೋದು ಒಂದು ಶಾಲೆ ಖರ್ಚಿಗಾಗಿರ್ಬೋದು ಯಾವುದೇ ಒಂದು ಖರ್ಚಿಗೂ ಕೂಡ ಅನುಕೂಲ ಆಗಿದೆ ಹೀಗಾಗಿ ನಾವು ಈ ಒಂದು ಅಭಿವೃದ್ಧಿ ಪರ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನಮಗೆ ಅನುಕೂಲ ಮಾಡಿದೆ ಹೀಗಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತೀವಿ ಅನ್ನೋಂಥ ನಿಟ್ಟಿನಲ್ಲಿ ಮಾತುಗಳನ್ನು ಹೇಳ್ತಕ್ಕಂಥದ್ದು ಇಲ್ಲಿ ಇನ್ನಷ್ಟು ಒಂದು ಪುರುಷರು ಕೂಡ ಮಾತಾಡಲಿಕ್ಕೆ ನಮ್ಮೊಟ್ಟಿದ್ದಾರೆ ಅವರು ಏನು ಹೇಳ್ತಾರೆ ಅಂತಕ್ಕಂಥ ವಿಚಾರ ಕೂಡ ಕೇಳೋಣ ಯಾರಿಗೆ ನಿಮ್ಮ ನಿಮ್ ಏನು ಸರ್ ನಾವು ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ನ ಸ್ವಲ್ಪ ಅನುಕೂಲ ಆಗಿದೆ ರೀ ಲೈಟ್ ಬಿಲ್ ಫ್ರೀ ಎರಡು ಸಾವಿರ ಹೆಣ್ಮಕ್ಳಿಗೆ ಹಾಕ್ಲಾತಾರ ರಾಸಾನ್ ರಾಸಾನ್ ರೊಕ್ಕ ದುಡ್ಡು ರೀ ಹಿಂಗಾಗಿ ನಾವು ಕಾಂಗ್ರೆಸ್ ಪರವಾಗಿ ಬಿ ಕಾಂಗ್ರೆಸ್ ಮಾಡ್ತೀವಿ ಸರ್ ನಾವು ಯಾವ ರೀತಿ ಅನುಕೂಲ ಆಗಿದೆ ಎಲ್ಲ ರೀತಿಯ ಅನುಕೂಲ ಸರ್ ಯಾವ್ದಾರ ಒಂದು ಕರ ಕಂಬ್ರೆ ಪಟ್ನ ತೊಕೊಂಡು ಬರ್ಬೋದು ಹ್ಞೂ ಕಂಬಿದಾಗ ತರಬಹುದು ಯದಕರ ಒಂದು ಕೆಲ್ಸಕ್ಕೆ ಬರ್ತಾವೆ ಸರ್ ಅಲ್ತು ಪಾಲ್ತು ಹಾಳಾಗಲ್ಲ ಹಾ ಅನುಕೂಲ ಸಂಸಾರ ಬಂದ್ಬಿಡತ್ತ ಸರ್ ಮಹಿಳೆಯರಿಗೆ ಅನುಕೂಲ ಆಗಿದೆ ನಿಮಗೂ ಅನುಕೂಲ ಸಂಸಾರಕ್ಕೆ ಬಂದ ಹಾಕ್ತಾರ ಸರ್ ಅವ್ರು ಭೀ ಅವ್ರೇನ್ ಖರ್ಚು ಮಾಡಲ್ಲ ಸಂಸಾರಕ್ಕೆ ತಂದು ಹಾಕ್ತಾರ ಹಾ ಸರ್ ಮನೆಗೆ ಬರ್ತಾ ಅವ್ರು ತಂದ ಅವ್ರ ಸಂಸಾರ ಮಾಡಿದ್ರ ನಮ್ಮನೆ ಮಾಡ್ತಾರ ನಾವ್ ಮಾಡಿದ್ರನಿಗೆ ಮಾಡದ್ ಏನ್ ಯಜಮಾನ್ರಿ ಯಾರಿಗೆ ಕಾಂಗ್ರೆಸ್ಗೆ ಹಾಕ್ತೀರಿ ಇದು ನಮ್ಗೆ ಅನುಕೂಲ ಆಗಿ ಸಲ ಹಾಕ್ತದೆಲ್ಲ ನೀರಿನ ಚಲೋದ್ರಿ ಲೈಟ್ ಬಿಲ್ ಫ್ರೀ ಅವ ಬಸ್ ಫ್ರೀ ಆಗ್ಯಾವ ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಹಾಕ್ತಾರ ಅನುಕೂಲ ಓಟು ಮತ್ತ ಮಾಡ್ಯಾರಲ್ಲ ಮಾಡಿರಲ್ರಿ ಐದು ಗ್ಯಾರಂಟಿ ಮಾಡ್ಯಾರ ಗ್ಯಾರಂಟಿ ಬಿಟ್ಟು ಮತ್ತೆ ಹೆಂಗೆ ಹೆಂಗಾಕ್ಲಾಕ ಬರ್ತದ ಹಾಂ ನಮ್ಮ ಕ್ಷೇತ್ರದ ಶಾಸಕರದಾರಲ್ರಿ ಈಗ ಲಾಲ್ಟ್ ಹಳ್ಳಿರಿದು ಅಫ್ಜಲ್ಪುರ್ ಎಲ್ಲಿ ಅದ ನೋಡ್ರಿ ನಮ್ದು ಹಸ್ನಾಪುರ್ ಭೀಮಾ ಬ್ರಿಡ್ಜ್ ಹಾಕ್ತಿರೋದು ಹಾಂ ಇಲ್ಲಿವರೆಗೆ ಇಪ್ಪತ್ತೈದು ಮೂವತ್ತು ವರ್ಷ ಗಟ್ಲೆ ಯಾರು ಏನು ಕೆಲಸ ಮಾಡಿದಿಲ್ಲ ಪಾಟೀಲ್ ಅಮ್ಮಾಯಿ ಪಾಟೀಲ್ರು ನಮ್ಮೂರಿಗೆ ದೊಡ್ಡ ಕೆಲಸ ಮಾಡ್ಯಾರ ಇನ್ನೊಂದು ಅಲ್ಪ ಸ್ವಲ್ಪ ಕೆಲಸಗಳ್ವು ಹಾಂ ನಾವು ಅಂಥ ವ್ಯಕ್ತಿ ಬಿಟ್ಟು ನಾವು ಬೇರೆಯವ್ರಿಗೆ ಯಾಕೆ ರೀ ನಮಗೇನಿಲ್ಲ ರೀ ಈಗ ನೀರಿಂದ ಅಲ್ಪ ಸ್ವಲ್ಪ ಚಾನ್ಸ್ ಸಿಗ್ಲತ್ತವ ಈಗ ಹೈ ಟ್ಯಾಂಕ್ ಆಗ್ಬೇಕು ಒಂದು ನೀರಿನ ಟ್ಯಾಂಕ್ ಆಗ್ಬೇಕು ಇನ್ನೇನದ ನಡುವರಾಗೆ ಒಂದು ಐ ಪಿ ಅದು ಅದೊಂದು ತೆಗಿಸ್ಕೊಡ್ಬೇಕು ಸಣ್ಣ ಕೆಲಸಗಳು ಕೆಲಸಗಳಿರ್ತವೆ ಮಾಡಿಕೊಟ್ರೆ ಮುಗೋದೈತ್ರಿ ಶೌಚಾಲಯ ಹೆಣ್ಮಕ್ಳಿಗೆ ಸಣ್ಣ ಹಸಿ ಹೋಗೋದಕ್ಕೆ ಹಾಂ ಎಂ ಪಿ ಎಲೆಕ್ಷನ್ ಅದೀಗ ಎಂ ಪಿ ಇಲ್ಲ ರೀ ಎಂ ಪಿ ನಾವು ಕಾಂಗ್ರೆಸ್ಗೆ ಹಾಕ್ತಿವ್ರಿ ನಾವು ಹಾಂ ಕಾಂಗ್ರೆಸ್ ಬಿಟ್ಟು ಹೋಗಲ್ರಿ ನಾವು ಹೋಗಲ್ಲ ಹೋಗಲ್ಲ ಹೋಗಲ್ರಿ ಗ್ಯಾರಂಟಿ ಕೊಡ್ಲಾತರಂತಂದಾಗ ನಾವು ಯಾಕೆ ರೀ ಈಟ್ ಗ್ಯಾರಂಟಿ ಯಾರು ಕೊಟ್ಟಾರ ಹೇಳ್ರಿ ಹಾಂ ಯಾವ ಪಕ್ಷದವ್ರು ಕೊಟ್ಟರು ಯಾರು ಕೊಟ್ಟು ಹಾಂ ಇಲ್ಲ ಎಷ್ಟು ಮಂದಿಗೆ ಅನುಕೂಲ ಆಗ್ಯದ್ರಿ ಹೆಣ್ಮಕ್ಳು ಎಲ್ಲೆರ ಹೋಗ್ಬೇಕಾದ್ರೆ ನೂರಾರು ರೂಪಾಯಿ ಕಡಬೇಕಾಗ್ತಿತ್ತು ಒಂದು ಕಾ ಒಂದು ಆಧಾರ್ ಕಾರ್ಡ್ ತೊಗೊಂಡು ಹೋಗಿಬಿಟ್ರಿ ಎಲ್ಲಿ ತನ ಹೋಗ್ತಾರೀ ಎಲ್ಲೆಲ್ಲಿ ಯಾತ್ರಾ ಮಾಡ್ಯಾರೀ ಎಲ್ಲ ಕರ್ನಾಟಕ ಆಲ್ ಇಂಡಿಯಾದ ಎಲ್ಲಿ ಕರ್ನಾಟಕದ ಎಷ್ಟು ದೇವಸ್ಥಾನವ ಎಲ್ಲ ನೋಡಿ ಬಂದರು ಯಾರು ಸಿದ್ದರಾಮಯ್ಯ ಪುನಂದು ನಮ್ಮ ಹೆಣ್ಮಕ್ಳು ಹೋಲಿಲಿಲ್ಲ ಆದ್ರೆ ನಮ್ಮ ರಾಜ್ಯದ ಹೆಣ್ಮಕ್ಳು ಹೋಗಿ ಬಂದಾರಲ್ರಿ ನಮ್ಮೂರ ನಮ್ಮೂರು ಕೆಲವು ಮಂದಿ ಹೋಗ್ಯಾರ ಬಿಡ್ರಿ ಹೋಗಿಲ್ಲ ಅಂತಿಲ್ಲ ಅವ್ರು ಎಲ್ಲ ಅನುಕೂಲ ಮಾಡ್ಯಾರ ನೋಡಿರಿ ಹೆಣ್ಮಕ್ಳಿಗೆ ಭಾಳ ದಷ್ಟ ಆಗ್ಯದ ಅಕ್ಕಿ ಬದಲಿ ರೊಕ್ಕ ಕೊಡ್ಲತ್ತಾರ ಅಕ್ಕನಿ ಕೊಡ್ಲಾತ್ರ ರೊಕ್ಕ ಕೊಡ್ಲಾತ್ತಾರ ಬಸ್ ಫ್ರೀ ಮಾಡ್ಯಾರ ಕರೆಂಟ್ ಬಿಲ್ ಅವರೇ ಕಟ್ಕೊಂಡ್ಬಿಟ್ಟು ಬಿಡ್ತಾರೆ ತಿಂಗಳ ಎರಡು ಸಾವಿರ ರೂಪಾಯಿ ಕಟ್ಲಾತ್ತಾರ ದುನಿಯಾದ ಅನುಕೂಲ ಮಾಡ್ಯ ಅನುಕೂಲ ಅಂತಿಲ್ಲ ಮತ್ತು ಅದ್ರಾಗ ಏನದ ವಯಸ್ಕರ ದು ಹೆಚ್ಚಿಗೆ ಮಾಡ್ಯಾರ ಹೀಗಾಗಿ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿರಿ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ನಮ್ಮ ಓಟ್ ಕಾಂಗ್ರೆಸ್ ಒಟ್ಟಾರೆ ಈ ಗ್ರಾಮೀಣ ಭಾಗದಲ್ಲಿ ಒಂದು ಗ್ಯಾರಂಟಿ ಯೋಜನೆಗಳ ಸದ್ದು ಸಾಕಷ್ಟು ಇರತಕ್ಕಂಥದ್ದು ಹೀಗಾಗಿ ಸರ್ಕಾರ ಮಾಡಿರುವಂಥ ಅಭಿವೃದ್ಧಿ ಕೆಲಸ ಒಂದು ಕ್ಷೇತ್ರದ ಎಮ್ ಎಲ್ ಎ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕ್ಷೇತ್ರವನ್ನು ನೋಡಿ ನಾವು ಕಾಂಗ್ರೆಸ್ಗೆ ಮತ ಹಾಕ್ತೀವಿ ಅನ್ನೋಂಥ ಮಾತನ್ನು ಈ ಒಂದು ಗ್ರಾಮೀಣ ಭಾಗದ ಜನರು ಹೇಳ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜ್ರಿ ಜೊತೆ ರಾಜಶೇಖರಯ್ಯ ಟಿ ವಿ ಫೈವ್ ಕಲಬುರಗಿ